योरीवन सीटी अपडेट के स्वागत विद्यार्थिगळिगे गुड न्यूज़ फाइनल चांस अन्नु कोट्टिद्दारे नीवु इन्नु कूड अर्जियन्नु ಯಾವುದೇ ರೀತಿ ತಿದ್ದುಪಡಿ ಮಾಡಿಕೊಂಡಿಲ್ಲ ಅಂದರೆ ಅವರಿಗೆ ಕೊನೆಯ ಮತ್ತು ಅಂತಿಮ ಅವಕಾಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಘೋಷಣೆಯನ್ನು ಮಾಡಿದ್ದಾರೆ. ಇಲ್ಲಿ ಏನಿದ್ದಾರೆ ಅಂದರೆ ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ, ದಯವಿಟ್ಟು ಏನು ಕರೆಕ್ಷನ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ. ಇದು ಕೊಟ್ಟಿರೋ ಉದ್ದೇಶ ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಮಿಸ್ಟೇಕ್ನ ಮಾಡಿರ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ, ರಿಸಲ್ಟ್ ಬರೋಕ್ಕಿಂತ ಮುಂಚೆ ಕೊನೆಯ ಅವಕಾಶ ಆಗಿರುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಇಲ್ಲಿ ಏನಿದ್ದಾರೆ ಅಂದರೆ UGCET ಅರ್ಜಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲಿ ವಿದ್ಯಾರ್ಥಿಗಳು ತಪ್ಪಾಗಿ ಮಾಹಿತಿಯನ್ನು ಸಲ್ಲಿಸಿದ್ದು ಅವುಗಳನ್ನು ತಿದ್ದುಪಡಿ ಮಾಡಲು ಮನವಿಗಳನ್ನು ಸಲ್ಲಿಸಿ ಕೊನೆಯ ಅವಕಾಶಗಳನ್ನು ನೀಡುವಂತೆ ವಿದ್ಯಾರ್ಥಿಗಳು ಕೋರಿದ್ದಾರೆ. ಇದಕ್ಕೋಸ್ಕರ CET 2022 ಯಾವುದಾದರೂ ಮಾಹಿತಿ ತಪ್ಪಾಗಿ ಸಲ್ಲಿಸಿದ್ದಲ್ಲಿ ಅವುಗಳನ್ನು ತಿದ್ದುಪಡಿ ಮಾಡಲು ಕೊನೆಯ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಈಗಾಗಲೇ ಸಲ್ಲಿಸಿರುವ CET 2022 ಅರ್ಜಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಲಿಂಗ, ರಾಷ್ಟ್ರೀಯತೆ, ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ತಿದ್ದುಪಡಿ ಮಾಡಲು ಯಾವುದೇ ರೀತಿ ಅವಕಾಶ ಇರುವುದಿಲ್ಲ. ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಸಂಬಂಧಿಸಿದ ಕೃಷಿಕರ ಕೋಟ ಕ್ಲೇಮ್ ಮಾಡಿರುವ ವಿದ್ಯಾರ್ಥಿಗಳಿಗೆ ದಿನಾಂಕ 12/7/2022 ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿಕರ ಕೋಟ ಕ್ಲೇಮ್ ಮಾಡದಿರುವ ವಿದ್ಯಾರ್ಥಿಗಳಿಗೆ ಕೃಷಿಕರ ಕೋಟ ಕ್ಲೇಮ್ ಮಾಡಲು ಅವಕಾಶ ಮಾಡಿದ್ದಾರೆ. ಯಾರು ಇನ್ನೂ ಕೂಡ ಕೃಷಿಕರ ಕೋಟ ಕ್ಲೇಮ್ ಮಾಡಿಲ್ಲ, ಇದು ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್, ಬೇಗ ನೀವು ಕ್ಲೇಮ್ ಮಾಡಬಹುದಾಗಿರುತ್ತೆ. ನಂತರ ಅಭ್ಯರ್ಥಿಗಳ ಅರ್ಹತೆ ಅನುಸಾರ ಕ್ಲಾಸ್ ಕೋಡ್ಗಳನ್ನು ಕೂಡ ಬದಲಾವಣೆ ಮಾಡಿದ್ದೇವೆ. ಆದರೆ ಯಾವುದೇ ಕ್ಲಾಸ್ ಕೋಡ್ನಿಂದ C ಮತ್ತು D ಕ್ಲಾಸ್ ಕೋಡ್ಗೆ ಬದಲಿಸಲು ಅವಕಾಶ ಇರುವುದಿಲ್ಲ. ನಿಮ್ಮದು ಯಾವ ಕ್ಲಾಸ್ ಕೋಡ್ ಇತ್ತು ಅದಿರ್ಬೋದು, ಯಾವುದೇ ಕ್ಲಾಸ್ ಕೋಡಿಂದ C ಮತ್ತು D ಬರಲು ಅದೇ ಇಲ್ಲ. ಕ್ರಮ ಸಂಖ್ಯೆ A, A ಮತ್ತು C ರಲ್ಲಿ ತಿಳಿಸಿರುವ ಮಾಹಿತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಮಾಹಿತಿಯನ್ನು ನೀವು ತಿದ್ದುಪಡಿ ಮಾಡಿರ್ಬೋದು. ಅಂದರೆ ನಿಮ್ಮದು ಮೇನ್ ಡೀಟೇಲ್ಸ್ ಯಾವುದು ಅಂದರೆ ತಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಲಿಂಗ, ರಾಷ್ಟ್ರೀಯತೆ, ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ತಿದ್ದುಪಡಿ ಮಾಡೋಕೆ ಅವಕಾಶ ಇಲ್ಲ. ನಂತರ C ಮತ್ತು D ಕ್ಲಾಸ್ ಕೋಡ್ಗೆ ಬದಲಾಯಿಸಲು ಅವಕಾಶ ಇರೋದಿಲ್ಲ. ಇವನ್ನೆಲ್ಲ ಬಿಟ್ಟು ಉಳಿದ ಮಾಹಿತಿಗಳನ್ನು ಕೂಡ ಎಡಿಟ್ ಮಾಡಬಹುದು. ಅಭ್ಯರ್ಥಿಗಳು ಮಾಹಿತಿಯನ್ನು ತಿದ್ದುಪಡಿ ಮಾಡಿದ ನಂತರ ಅರ್ಜಿಯ ಪ್ರಿಂಟನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ತಿದ್ದುಪಡಿ ಮಾಡಿದ ನಂತರ ಅರ್ಜಿಯನ್ನು ಪ್ರಿಂಟ್ ಕೊಟ್ಟು ಅರ್ಜಿಯನ್ನು ತಗೊಳ್ಳಿ. ನಂತರ ನೀವು ಡೆಕ್ಲರೇಷನ್ ಬಟನ್ಗೆ ಆಯ್ಕೆ ಮಾಡಿ ಡೆಕ್ಲೇರ್ ಮಾಡತಕ್ಕದ್ದು ನೀವು ಡೆಕ್ಲರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಒಂದು ವೇಳೆ ಮಾಹಿತಿ ತಿದ್ದುಪಡಿ ಮಾಡುವ ಮುಂಚೆ ಡೆಕ್ಲರೇಷನ್ ಬಟನ್ ಆಯ್ಕೆ ಮಾಡಿ ಡೆಕ್ಲೇರ್ ಮಾಡಿದ್ದಲ್ಲಿ ನಂತರ ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ನೀವು ಒಂದು ಬಾರಿ ನೀಟಾಗಿ ನೋಡಿಕೊಂಡು ಎಲ್ಲನೂ ತಿದ್ದುಪಡಿ ಮಾಡಿ ನಂತರ ಡೆಕ್ಲೇರ್ ಬಟನ್ನ ಕೊಡಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ಗೆ ಡೆಕ್ಲೇರ್ ಬಟನ್ ಕೊಟ್ಟರೆ ಮತ್ತೆ ನೀವು ತಿದ್ದುಪಡಿ ಮಾಡೋಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ನಂತರ ನೀವು ಡೆಕ್ಲೇರ್ ಬಟನನ್ನು ಕೊಡಬೇಕಾಗುತ್ತೆ. ನಂತರ ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಮಾಡೋಕೆ ಹೋಗಲ್ಲ. ಅದಕ್ಕೋಸ್ಕರ ನೀಟಾಗಿ ನೋಡಿ ತಿದ್ದುಪಡಿ ಮಾಡಿ ನಂತರ ನೀವು ಡೆಕ್ಲೇರ್ ಬಟನನ್ನು ನೀವು ಮಾಡಬೇಕಾಗುತ್ತೆ. ನಂತರ ಅರ್ಜಿಯನ್ನು ಎಡಿಟ್ ಮಾಡಿದ ನಂತರ ಅರ್ಜಿಯನ್ನು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ. ಅದೇ ರೀತಿ ತಿದ್ದುಪಡಿ ಮಾಡಿರುವ ಅರ್ಜಿಯನ್ನು ಪ್ರಿಂಟ್ ತೆಗೆದು ಪರಿಶೀಲಿಸಿ ಎಲ್ಲ ಮಾಹಿತಿ ಸರಿ ಇದೆಯೇ ಎಂಬುದರ ಖಾತ್ರಿಪಡಿಸಿಕೊಂಡು ನಂತರ ಡೆಕ್ಲರೇಷನ್ ಮಾಡಲು ಸೂಚಿಸಿದೆ. ಅಂದರೆ ನೀವು ಒಂದು ಎಡಿಟ್ ಮಾಡಿ ನಂತರ ಅಲ್ಲಿ ಪ್ರಿಂಟ್ ಆಪ್ಷನ್ ಕೊಟ್ಟು ನಂತರ ನೀವು ಎಡಿಟ್ ಮಾಡಿರುವ ಡೀಟೇಲ್ಸನ್ನು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿ ಇದರಿಂದ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದ್ದರೆ ಡೆಕ್ಲೇರ್ ಕೊಡಿ, ಇಲ್ಲಾಂದರೆ ಮತ್ತೆ ರೀಎಡಿಟ್ ಮಾಡಿ ನಂತರ ಫೈನಲಾಗಿ ಡೆಕ್ಲೇರ್ ಕೊಟ್ಟು ಪ್ರಿಂಟ್ ಔಟ್ ತಗೋಬೇಕಾಗುತ್ತೆ. ನಿಮಗೆ ಇಲ್ಲಿ ತಿದ್ದುಪಡಿ ಮಾಡಲು ದಿನಾಂಕವನ್ನು 15/7/2022 ಸಂಜೆ 5 ಗಂಟೆವರೆಗೆ ಕಾಲಾವಕಾಶ ನೀಡಲಾಗಿದೆ. 15/7/2022 ಜುಲೈ 15 ಸಂಜೆ 5 ಗಂಟೆ ಒಳಗೆ 5 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಜುಲೈ 15 ಸಂಜೆ 5 ಗಂಟೆ ಒಳಗೆ ಸಾಕಷ್ಟು ವಿದ್ಯಾರ್ಥಿಗಳು ಬೇಗ ಎಡಿಟ್ ಮಾಡಿಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.